ಹೋಯ್ತು ಎನ್ನುವಾಗಲೇ ಮತ್ತೆ ಒಕ್ಕರಿಸ್ತಾ ಇದೆ ಕರೋನಾ ಚೀನಾದಲ್ಲಿ ಕರೋನಾದ ಅಬ್ಬರ ಜೋರಾಗಿದೆ ಕೇಂದ್ರ ಸರ್ಕಾರ ಕೂಡ ಈಗ ಅಲರ್ಟ್ ಆಗಿದೆ ಇಂದು ರಾಜ್ಯಗಳ ಆರೋಗ್ಯ ಸಚಿವರ ಜೊತೆ ಮಹತ್ವದ ಸಭೆ ನಡೆಯುವುದಕ್ಕಿದೆ ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವಿಯ ಸಭೆ ನಡೆಸುತ್ತಾರೆ ಮಧ್ಯಾಹ್ನ ಮೂರು ಗಂಟೆಗೆ ಮನ್ಸುಖ್ ಮಾಂಡವಿಯ ರಾಜ್ಯ ಆರೋಗ್ಯ ಸಚಿವರುಗಳ ಜೊತೆ ಸಭೆ ನಡೆಸುತ್ತಾರೆ ನಿನ್ನೆಯಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಮಹತ್ವದ ಸಭೆ ನಡೆಸಿದ್ರು ಅಧಿಕಾರಿಗಳ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಸಭೆ ನಡೆಸಿದ್ರು ಕೋವಿಡ್ನ ರೂಪಾಂತರಿ ಬಿಎಫ್ ಸೆವೆನ್ ಬಗ್ಗೆ ಎಚ್ಚರಿಕೆ ವಹಿಸೋದಕ್ಕೆ ಸೂಚನೆ ಕೊಟ್ಟಿದ್ರು ಎಲ್ಲ ರಾಜ್ಯಗಳಿಗೂ ಕೂಡ ಪ್ರಧಾನಿ ಸೂಚನೆ ನೀಡಿದ್ರು ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹತ್ವದ ಮೀಟಿಂಗ್ ನಡೆಸಿದರು ಕೇಂದ್ರ ಆರೋಗ್ಯ ಸಚಿವರು ಮತ್ತೆ ಅಧಿಕಾರಿಗಳ ಜೊತೆಗೆ ಚೈನಾ ದೇಶದಲ್ಲಿ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗ್ತಾ ಇದೆ ಮತ್ತೆ ಕರೋನಾದಿಂದ ಈಗ ಸದ್ಯ ಭಾರತ ಹೇಗೆ ಎಚ್ಚೆತ್ತುಕೊಳ್ಳಬೇಕು ಈಗಲೇ ಏನು ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಬೇಕು ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಈ ಸಭೆ ಕೂಡ ದೊಡ್ಡ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಕೇಂದ್ರದ ಆರೋಗ್ಯ ಸಚಿವರಾಗಿರುವಂತಹ ಮನ್ಸುಖ್ ಮಂಡವಿಯ ಎಲ್ಲ ರಾಜ್ಯದ ಆರೋಗ್ಯ ಸಚಿವರುಗಳ ಜೊತೆಗೆ ಇವತ್ತು ಸಭೆಯಲ್ಲಿ ಸಾಕಷ್ಟು ಚರ್ಚೆಗಳನ್ನು ವಿಚಾರ ಮಾಡ್ತಾರೆ ಸದ್ಯ ಮತ್ತೆ ವಿಶ್ವದಲ್ಲಿ ಏನು ಕರೋನಾದ ಭಯದ ಛಾಯೆ ಆವರಿಸ್ತಾ ಬರ್ತಾ ಇದೆ ಅದಕ್ಕೆ ಕಾರಣ ಆಗಿರುವಂಥದ್ದು ಚೀನಾ ದೇಶ ಅಲ್ಲಿ ಏನೆಲ್ಲ ಆಗ್ತಾಯಿದೆ ಅನ್ನುವಂಥದ್ದು ಇಡೀ ವಿಶ್ವಕ್ಕೆ ಒಂದು ರೀತಿ ಮತ್ತೆ ಕರೋನಾ ನಾಲ್ಕನೇ ಅಲೆ ಬಂದು ಅಪ್ಪಳಿಸ್ತಾ ಇದೆಯಾ ಅನ್ನುವಂಥ ಆತಂಕವನ್ನು ಇದೆ ಅಲ್ಲಿಗೆ ಪ್ರತಿನಿತ್ಯ ಆಸ್ಪತ್ರೆಗೆ ದಾಖಲಾಗ್ತಾ ಇರುವಂಥವರ ಸಂಖ್ಯೆ ಸಾವನ್ನಪ್ಪತ್ತಾ ಇರುವಂಥವರ ಸಂಖ್ಯೆ ಇದು ಸಾಕಷ್ಟು ಆತಂಕಕ್ಕೆ ಕಾರಣ ಆಗ್ತಾ ಇದೆ ಹೀಗಾಗಿ ಹೊಸ ತಳಿ ಅಂತ ಏನು ಹೇಳಲಾಗ್ತಾ ಇದೆ ಈ ಬಿ ಎಫ್ ಸೆವೆನ್ ತಳಿಯಿಂದ ಏನೆಲ್ಲ ಅನಾಹುತಗಳಾಗಬಹುದು ಒಂದು ವೇಳೆ ನಮ್ಮ ದೇಶದಲ್ಲಿ ಇದು ಪತ್ತೆಯಾದರೆ ಅದು ಆಗದ ರೀತಿ ನೋಡ್ಕೊಳ್ಬೇಕು ಅಂದರೆ ಈ ಹಂತದಿಂದನೇ ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ವಹಿಸ್ತಾ ಹೋಗಬೇಕಾಗತ್ತೆ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಯಾಕಂದರೆ ಈ ಹಿಂದಿನ ಅಲೆಗಳಲ್ಲಿ ಮುನ್ನೆಚ್ಚರಿಕೆ ಕೈಗೊಳ್ಳೋದು ಸ್ವಲ್ಪ ತಡವಾದಲ್ಲಿ ಅಥವಾ ಏನಾದರೂ ಜಾಗರೂಕತೆ ವಹಿಸದೇ ಇದ್ದರೆ ಯಾವ ರೀತಿ ಪರಿಸ್ಥಿತಿಯನ್ನು ನಾವು ಎದುರಿಸಬೇಕಾಗತ್ತೆ ಅಂತ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡ ನಂತರದಲ್ಲೂ ಕೂಡ ಪರಿಸ್ಥಿತಿಯನ್ನು ನಿಭಾಯಿಸ್ಲಿಕ್ಕೆ ಆಗದ ಹಂತಗಳನ್ನು ನೋಡಿದ್ರಿಂದ ಅದರ ಅನುಭವ ಇರೋದ್ರಿಂದ ಈ ಬಾರಿ ಅದೆಲ್ಲದರ ಅನುಭವವನ್ನು ಕ್ರೋಢೀಕರಿಸಿಕೊಂಡು ಮತ್ತಷ್ಟು ಮುನ್ನೆಚ್ಚರಿಕೆಯ ಒಟ್ಟಿಗೆ ಮುಂಬರಬಹುದಾದಂತಹ ಆತಂಕ ಏನಿದೆ ಅದನ್ನು ಎದುರಿಸೋ ನಿಟ್ಟಿನಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಸಭೆ ಮಾಡ್ತಾರೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ವಿಕ್ರಮ್ ಕುಮಾರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿಕ್ರಮ್ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಸಭೆ ನಡೆಸಿದ್ದಾರೆ ಇವತ್ತು ಕೇಂದ್ರ ಆರೋಗ್ಯ ಸಚಿವರು ಸಭೆ ಮಾಡ್ತಾ ಇದ್ದಾರೆ ಒಂದು ಕಡೆ ನಿನ್ನೆ ರಾಜ್ಯದಲ್ಲಿ ಅದಾಗ್ಲೇ ಒಂದು ಗೈಡ್ ಲೈನ್ಸ್ ಬಿಟ್ಟಿದ್ದಾರೆ ಇವತ್ತಿನ ಈ ಸಭೆ ಎಷ್ಟು ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ ಏನೆಲ್ಲ ಚರ್ಚೆ ಮಾಡ್ತಾರೆ ವಿಜಯ್ ಕೊರೋನಾದ ಮೂಲ ಸ್ಥಾನವಾಗಿರ್ತಕ್ಕಂತಹ ಚೀನಾದ ಪರಿಸ್ಥಿತಿ ಸದ್ಯಕ್ಕೆ ದುಸ್ಥಿತಿಯಾಗಿದೆ ಸುಮಾರು ಹತ್ತು ಲಕ್ಷದಷ್ಟು ಕೇಸ್ ದಾಖಲಾಗ್ತಾ ಇದೆ ಹಾಗೇನೆ ಐದು ಸಾವಿರದಷ್ಟು ಸಾವು ಪ್ರತಿನಿತ್ಯ ಸಂಭವಿಸ್ತಾ ಇರುವಂತಹ ಒಂದಿಷ್ಟು ವರದಿಗಳು ಕೂಡ ಕೈ ಸಿಗ್ತಾ ಇದೆ ಸೊ ಈ ನಿಟ್ಟಿನಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ನಮ್ಮ ದೇಶದಲ್ಲೂ ಕೂಡ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳಿ ಈಗಾಗಲೇ ಸಾಕಷ್ಟು ಮೀಟಿಂಗ್ಗಳು ನಡೀತಾ ಇದೆ ಮೊನ್ನೆ ದಿವಸ ಅಷ್ಟೇ ಕೇಂದ್ರ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಮಂಡವಿಯ ಅವರು ಒಂದು ಸಭೆಯನ್ನ ಮಾಡಿದ್ರು ಅದಕ್ಕೆ ಹಿಂದಿನ ದಿವಸ ಕೂಡ ಜಿನೋಮಿಕ್ ಸೀಕ್ವೆನ್ಸ್ ಅನ್ನ ಮಾಡಬೇಕು ಅಂತೇಳಿ ಒಂದು ಆದೇಶವನ್ನು ಎಲ್ಲಾ ರಾಜ್ಯಗಳಿಗೂ ನೀಡಿದ್ರು ಇದರ ಮುಂದುವರೆದ ಭಾಗವಾಗಿ ನಿನ್ನೆ ದಿವಸ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ಒಂದು ಕೋವಿಡ್ ಸಭೆ ಕೂಡ ನಡೀತು ಈ ಸಭೆಯಲ್ಲಿ ಪ್ರಮುಖವಾಗಿ ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು ಅದರಲ್ಲಿ ಎಸ್ಪೆಷಲಿ ಈ ಒಂದು ಒಮಿಕ್ರೋನ್ ರೂಪಾಂತರಿ ರೂಪಾಂತರಿತ ಬಿ ಎಫ್ ಡಾಟ್ ಸವೆನ್ ಏನಿದೆಯಲ್ಲ ಇದರಿಂದ ಆಗುವಂಥ ಅನಾಹುತಗಳೇನು ಯಾವೆಲ್ಲ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ದೇಶದಲ್ಲಿ ಅನ್ನೋದ್ರ ಬಗ್ಗೆ ಚರ್ಚೆ ಆಯಿತು ಇದಕ್ಕೆ ಪ್ರಮುಖವಾಗಿ ಒಂದಿಷ್ಟು ಸೊಲ್ಯೂಷನ್ಗಳಂದರೆ ಪ್ರಿಕಾಷನರಿ ಮೆಜರ್ಸ್ ಅಂತ ಅಂದರೆ ಹೆಚ್ಚಾಗಿ ಜಿನೋಮಿಕ್ ಸೀಕ್ವೆನ್ಸಿಂಗ್ಗಳನ್ನ ಕಳಿಸಬೇಕು ಹಾಗೇನೇ ಕೋವಿಡ್ ಟೆಸ್ಟ್ಗಳನ್ನ ಜಾಸ್ತಿ ಮಾಡ್ತಾ ಹೋಗಬೇಕು ದೇಶದಲ್ಲಿ ಹಾಗೆಯೇ ವ್ಯಾಕ್ಸಿನೇಷನ್ ಡ್ರೈವ್ಗಳನ್ನ ಅಂದರೆ ಎಸ್ಪೆಷಲಿ ಮೂರನೇ ಡೋಸ್ ಅದರಲ್ಲೂ ಈ ವಯಸ್ಕರಿಗೆ ವಯಸ್ಸಾದವರಿಗೆ ಹಾಗೆಯೇ ಮತ್ತೆ ಯಾರು ಅನಾರೋಗ್ಯಕ್ಕೆ ಒಳಗಾಗಿರ್ತಾರೆ ಇವರೆಲ್ಲರೂ ಕೂಡ ತಗೊಂಬೇಕು ಅಂತ ಹೇಳಿ ಒಂದಿಷ್ಟು ಸೂಚನೆಯನ್ನ ಕೂಡ ನೀಡಿದೆ ಸೊ ನಿನ್ನೆ ದಿವಸ ನಡೆದಂತ ಸಭೆಯಲ್ಲಿ ಎಸ್ಪೆಷಲಿ ರಾಜ್ಯಕ್ಕೆ ಹೆಚ್ಚಿನ ಜವಾಬ್ದಾರಿಯನ್ನು ನೀಡಿರ್ತಕ್ಕಂಥದ್ದು ಅಂದ್ರೆ ಎಲ್ಲಾ ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ ಗಳ ಮೇಲೆ ಅಂತ ಅಂತೇಳಿ ಸೊ ಈಗಾಗಲೇ ಈ ಎಲ್ಲಾ ಸೂಚನೆಗಳು ಕೂಡ ರಾಜ್ಯಕ್ಕೆ ತಲುಪಿರುವಂತದ್ದು ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ನಿನ್ನೆ ದಿವಸ ಸಿ ಎಂ ಬೊಮ್ಮಾಯಿ ಅವರ ನೇತೃತ್ವದಲ್ಲೂ ಕೂಡ ಮೀಟಿಂಗ್ ಆಗಿದೆ ಹಾಗೆ ಒಳಾಂಗಣದಲ್ಲಿ ಎಲ್ಲರೂ ಕೂಡ ಮಾಸ್ಕ್ ಅನ್ನು ಹಾಕಬೇಕು ಅಂತ ಹೇಳಿ ಒಂದು ಆದೇಶವನ್ನು ಕೂಡ ನೀಡಿದೆ ಬೆಳಗಾವಿಯ ಡಿಸಿ ಸಿ ಕೂಡ ಇವತ್ತು ಸುವರ್ಣ ಸೌಧಕ್ಕೆ ಯಾರೆಲ್ಲ ಎಂಟ್ರಿ ಆಗ್ತಾರೆ ಅವರಿಗೂ ಕೂಡ ಮಾಸ್ಕ್ ಕಡ್ಡಾಯ ಅನ್ನೋ ಮಾತನ್ನು ಹೇಳಿದ್ದಾರೆ ಸೊ ಈ ನಿಟ್ಟಿನಲ್ಲಿ ಇವತ್ತು ಪ್ರಮುಖವಾಗಿ ಇವತ್ತು ಕೇಂದ್ರ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಮಂಡವಿಯ ಮತ್ತೊಂದು ಸುತ್ತಿನ ಸಭೆಯನ್ನು ನಡೆಸ್ತಾರೆ ಈ ಒಂದು ಸಭೆಯಲ್ಲಿ ಎಲ್ಲಾ ರಾಜ್ಯದ ಮತ್ತೆ ಕೇಂದ್ರಾಡಳಿತ ಪ್ರದೇಶದ ಆರೋಗ್ಯ ಸಚಿವರುಗಳು ಭಾಗಿಯಾಗ್ತಾರೆ ಪ್ರಮುಖವಾಗಿ ಈ ಒಂದು ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗ್ಬಹುದು ಅನ್ನೋ ವಿಷಯಗಳನ್ನ ಗಮನಿಸಿದ್ರೆ ರಾಜ್ಯದ ಸ್ಥಿತಿಗಳು ಹೇಗಿದೆ ಅನ್ನೋ ವರದಿಯನ್ನ ಕೇಂದ್ರ ಆರೋಗ್ಯ ಸಚಿವರು ಕೇಳ್ತಾರೆ ಅಂದ್ರೆ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಈ ಹಿಂದೆ ಆಗಿರ್ಬೋದು ಫಸ್ಟ್ ವೇವ್ ಆಗಿರ್ಬೋದು ಸೆಕೆಂಡ್ ವೇವ್ ಆಗಿರ್ಬೋದು ಮೂರನೇ ಅಲೆಯಲ್ಲಿ ಎಲ್ಲವೂ ಕೂಡ ಬೇರೆ ಬೇರೆ ರಾಜ್ಯದ ಪರಿಸ್ಥಿತಿ ಬೇರೆ ಬೇರೆ ಇತ್ತು ಕೇರಳ ಮಹಾರಾಷ್ಟ್ರ ಡೆಲ್ಲಿಯ ಪರಿಸ್ಥಿತಿಗಳು ನಿಜಕ್ಕೂ ಒಂದು ರೀತಿಯಲ್ಲಿ ಪೀಕ್ಗೆ ಹೋಗಿತ್ತು ಸೊ ಈ ರೀತಿ ಸದ್ಯದ ಮಟ್ಟಿಗೆ ಯಾವ ಅಂತ ಪರಿಸ್ಥಿತಿ ಇದೆ ಅಂತ ಕೇಳ್ಬೋದು ಯಾಕಂದ್ರೆ ನೋಡಿ ಗುಜರಾತ್ ನಲ್ಲಿ ಮತ್ತೆ ಒಡಿಶಾದಲ್ಲಿ ಈ ಒಂದು ಬಿ ಎಫ್ ಡಾಟ್ ಸೆವೆನ್ ಒಂದು ಕೇಸ್ಗಳು ಈ ಮೂರು ಕೇಸ್ಗಳು ಒಟ್ಟಾರೆ ಪತ್ತೆ ಆಗಿತ್ತು ಆದ್ರೆ ರಾಷ್ಟ್ರ ರಾಜಧಾನಿ ಆಗಿರ್ತಕ್ಕಂಥ ಡೆಲ್ಲಿಯಲ್ಲಿ ಯಾವುದೇ ಅಂತ ಈ ಒಂದು ಹೊಸ ತಲಿಯ ಪ್ರಕರಣಗಳು ಪತ್ತೆ ಆಗಿರ್ಲಿಲ್ಲ ಈ ರೀತಿಯಲ್ಲಿ ಒಂದಿಷ್ಟು ಚರ್ಚೆಗಳನ್ನ ಮಾಡ್ತಾರೆ ವರದಿಯನ್ನ ಕೇಳ್ತಾರೆ ಹಾಗೇನೆ ರಾಜ್ಯದಕ್ಕೆ ಈಗಾಗಲೇ ಪ್ರಧಾನಿ ಮೋದಿ ಅವರು ಒಂದಿಷ್ಟು ಜವಾಬ್ದಾರಿಯನ್ನು ನೀಡಿದ್ದಾರೆ ನಿಮ್ಮ ರಾಜ್ಯದ ಒಂದಿಷ್ಟು ಹಿತದೃಷ್ಟಿಯನ್ನ ನೋಡ್ಕೊಬೇಕು ಅಲ್ಲಿ ಬೇಕಾದಂತ ಸೂಕ್ತ ಕ್ರಮಗಳನ್ನ ವಹಿಸಬೇಕು ಅಂತೇಳಿ ನಿನ್ನೆ ದಿವಸ ಸಭೆ ಬಳಿಕ ಒಂದು ಸೂಚನೆಯನ್ನ ನೀಡಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಯಾವೆಲ್ಲ ಕ್ರಮಗಳನ್ನ ನೀವು ಅನುಸರಿಸ್ತಿದ್ರಾ ಹಾಗೇನೆ ಯಾವೆಲ್ಲ ಪ್ಲಾನ್ ಸಿದ್ಧತೆ ಪಡಿಸಿಕೊಂಡಿದ್ರಾ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ ರಾಜ್ಯದಲ್ಲಿರ್ತಕ್ಕಂಥ ಆ ಒಂದು ರಾಜ್ಯ ಆರೋಗ್ಯ ಸಚಿವರು ಕೂಡ ಕೇಂದ್ರ ಸಚಿವರಿಗೆ ಒಂದಿಷ್ಟು ಯಾವೆಲ್ಲ ಕ್ರಮಗಳನ್ನ ಕೈಗೊಂಡಿರೋದ್ರ ಬಗ್ಗೆ ಮನವರಿಕೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ ಇನ್ನುಳಿದಂತೆ ಪ್ರಮುಖವಾಗಿ ಈಗ ಏನು ಸಿ ಫಸ್ಟ್ ವೇವ್ ಬರುವಂತಹ ಸಂದರ್ಭದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತು ಹಾಗೆನೆ ಎರಡ್ ಸಾವಿರದ ಇಪ್ಪತ್ತ ಸ್ಟಾರ್ಟಿಂಗ್ ಸಮಯದಲ್ಲೂ ಕೂಡ ಸ್ಟಾರ್ಟಿಂಗ್ ಹಂತದಲ್ಲಿ ಕೊರೋನಾ ಇನ್ನೇನು ಬರುತ್ತೆ ಯಾವುದೇ ರೀತಿಯಂತ ಸಮಸ್ಯೆ ಆಗಲ್ಲ ಅಂತ ಒಂದಿಷ್ಟು ಜನ ಆದ್ರೆ ಬೇಕಾದಷ್ಟು ಪೀಕಿ ಹೋಗುವಂಥ ಸಂದರ್ಭ ಬರ್ಬೋದು ಅಂತೇಳಿ ಒಂದಿಷ್ಟು ಜನ ಅಭಿಪ್ರಾಯ ಆಗಿತ್ತು ಆದ್ರೆ ಈ ಒಂದು ಹೊಸ ವೇರಿಯಂಟ್ ಯಾವ ರೀತಿಯಲ್ಲಿ ಆತಂಕವನ್ನ ಸೃಷ್ಟಿ ಮಾಡುತ್ತೆ ಅನ್ನೋದನ್ನ ಗಮನ ಹರಿಸುವಂಥ ಪರಿಸ್ಥಿತಿ ಉಂಟಾಗಿದೆ ಯಾಕಂದ್ರೆ ನೋಡಿ ಡೆಲ್ಟಾ ಮತ್ತೆ ಡೆಲ್ಟಾ ಪ್ಲಸ್ ತೀವ್ರ ಆಘಾತವನ್ನ ಉಂಟು ಮಾಡಿತ್ತು ತುಂಬಾ ಜನರ ಸಾವು ನೋವಿಗೆ ಕಾರಣವಾಗಿತ್ತು ಆದ್ರೆ ಓಮಿಕ್ರಾನ್ ಸ್ವಲ್ಪ ಆ ಪರಿಣಾಮ ತೀವ್ರತೆ ಸ್ವಲ್ಪ ಕಡಿಮೆ ಮಟ್ಟಿಗಿತ್ತು ಹಾಗೆಯೇ ಈ ಒಂದು ನ ವೇರಿಯಂಟ್ ಆಗಿರ್ತಕ್ಕಂಥ ಈ ಒಂದು ಉಪತಳಿ ಆಗಿರ್ತಕ್ಕಂಥ ಬಿ ಎಫ್ ಡಾಟ್ ಸೆವೆನ್ ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚೋಕಾಗ್ಲೇನೆ ಈಗಾಗಲೇ ಜಿನೋಮಿಕ್ ಸೀಕ್ವೆನ್ಸಿಗೆ ಹೆಚ್ಚಿನ ಒತ್ತನ್ನ ನೀಡೋಕೆ ಈಗಾಗಲೇ ತೀರ್ಮಾನ ಮಾಡಲಾಗಿದೆ ಆ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಜಿನೋಮಿಕ್ ಸೀಕ್ವೆನ್ಸಿಗೆ ಹಾಗೇನೆ ಈ ಒಂದು ಕೊರೋನಾ ಟೆಸ್ಟಿಂಗಿಗೆ ಮತ್ತೆ ಈ ಹಿಂದೆ ಕೋವಿಡ್ ಪ್ರೋಟೋಕಾಲ್ಸ್ಗಳನ್ನ ಏನ್ ಫಾಲೋ ಮಾಡಲಾಗ್ತಿತ್ತಲ್ಲ ಮಾಸ್ಕ್ ಮತ್ತೆ ಸಾಮಾಜಿಕ ಅಂತರ ಸ್ಯಾನಿಟೈಸರ್ ಇವೆಲ್ಲವೂ ಬಗ್ಗೆ ಒತ್ತು ನೀಡೋಕೆ ಈ ಒಂದು ಕೇಂದ್ರ ಆರೋಗ್ಯ ಸಚಿವರು ಕೂಡ ಹೇಳ್ತಾರೆ ಹಾಗೇನೆ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಟಫ್ ಗಳು ಅಗತ್ಯತೆ ಇದೆ ಆ ಬಗ್ಗೆ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ ವಿಜಯ್ ಥ್ಯಾಂಕ್ ಯು ವಿಕ್ರಮ್ ಮಾಹಿತಿಗೆ ವಿಸ್ತಾರ ನ್ಯೂಸ್ ನಿಖರ ಜನಪರ